ನಮಸ್ಕಾರ ನಾನು ಯಶ್ ಚಕ್ರಪಾಣಿ ಅಂತ ನಾವು ಇವತ್ತು ರಾಯಚೂರು ಡಿಸ್ಟಿಕ್ಕು ಶಿರುವ ತಾಲೂಕಾ ಯಾವ ಗ್ರಾಮ ಇದು ಯಾರ್ಮರ್ಸಿ ಓಕೆ ಯರಮರ್ಸಿಯಲ್ಲಿದ್ದೀವಿ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು ನಮ್ಮ ನರ್ಸರಿಗೆ ಬಂದು ಗಿಡಗಳು ತೊಂಬಂದು ನಾಟಿ ಮಾಡಿದ್ದಾರೆ ಓಕೆ ಅವ್ರ ಹತ್ರ ಕೇಳೋಣ ಯಾವ ಊರಿದಂತ ಹಾಂ ನಮಸ್ಕಾರ 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 ನಿಮ್ಮ ಹೆಸರು ಬಸವರಾಜ ಬಸವರಾಜು ಯಾವೂರಿದು ಯಾರುಸಿ ತಾಲೂಕಾ ದೇವದುರ್ಗ ದೇವದುರ್ಗ ತಾಲೂಕು ಬರ್ತದ ದೇವದುರ್ಗ ತಾಲೂಕು ಅರಮುರ್ಸಿ ರಾಯಚೂರು ಡಿಸ್ಟಿಕ್ ಓಕೆ ಈಗ ಗಿಡಗಳು ನಮ್ಮ ಕಡೆ ಎಷ್ಟು ತೊಗೊಂಡಿದ್ರ ತೈವಾನ್ ಪಿಂಕ್ ಗಿಡಗಳನ್ನ ಎಂಟುನೂರು ಗಿಡಗಳು ತಗೊಂಡಿದ್ರೆ ಎಂಟುನೂರು ಗಿಡಗಳು ತಗೊಂಡಿದ್ರು ಈಗ ಫಲ ಆಗಿದೆ ಚಾಲಾಗಿದೆ ಮತ್ತು ಮಾರ್ಕೆಟ್ಗೂ ಕಾಯಿನ ಕಳಿಸ್ತಾ ಇದ್ರಿ ಹಾಂ ಹಾಂ ಈಗ ಮತ್ತೆ ಕಟಿಂಗ್ ಮಾಡಿ ಬಿಟ್ಟಿದ್ರ ಈಗ ಕಾಯಿಗಳಂತೂ ಪಿಂದೆಗಳಾಗಿದ್ದಾವೆಲ್ಲನು ಇಲ್ಲ ನಿಂಬೆ ಸೈಜ್ ಆಗಿದ್ದಾವೆಲ್ಲನು ಈಗಾಗಲೇ ಇಂಥ ಕಾಯಿಗಳೆಲ್ಲ ಮಾರ್ಕೆಟ್ ಕಳಿಸ್ತಾ ಇದ್ರ ಹಾಂ ಇಂಥ ಕಾಯಿಗಳೆಲ್ಲ ಮಾರ್ಕೆಟ್ ಕಳಿಸ್ತಾ ಇದ್ರ ಅವೆಲ್ಲ ಕಾಯಿ ಎಲ್ಲ ರೌಂಡ್ ಶೇಪ್ ಬಂದಿದೆ ಇದಕ್ಕಿಂತ ಇನ್ನೂ ಚೆನ್ನಾಗಿ ಬರ್ತಾ ಇದ್ದಾರೆ ಸೆಕೆಂಡ್ ಕಟಿಂಗ್ ಈಗ ಮೊದಲನೇ ಕಟಿಂಗ್ ಇದು ಈಗ ಸೆಕೆಂಡಿಂಗ್ ಅಂದ್ರೆ ನೀವೇನು ಕೈಯಲ್ಲಿ ಥರ ಮೀಡಿಯಂ ಸೈಜ್ ಬೇಕಂದ್ರೆ ಮೀಡಿಯಂ ಸೈಜ್ ಇಟ್ಕೋಬೇಕು ನೀವು ಇಟ್ಕೋಬಹುದು ಮತ್ತೆ ನೀವು ಸಣ್ಣದ ಸಣ್ಣದು ಸಣ್ಣದ ಇಟ್ಕೋಬಹುದು ಅಂದ್ರೆ ಅದನ್ನು ನೋಡಿ ಈಗ ನಿಂಬು ಸೈಜ್ ಇದೆ ಕಾಯಿ ಎಲ್ಲಾನು ನೋಡಿ ಈ ತರ ನಿಂಬೆ ಸೈಜ್ ಅಲ್ಲಿ ಬಿಟ್ಟಿದಾರೆ ಕಾಯಿಗಳು ಈಗ ಈಗ ಶುರು ಮಾಡಿದರೆ ಎಲ್ಲ ಕಲಿಸ್ತಾ ಇದ್ದಾರೆ ಕಾಯಿಗಳನ್ನ ಇದರಲ್ಲಿ ಹೆಣ್ಣು ಗಂಡು ಅಂತ ಗೊತ್ತಲ್ಲ ಕಾಯಲ್ಲಿ ಗೊತ್ತಿದ್ರೆ ನೀವು ಒಂದು ಇಲ್ಲಿ ಇಲ್ಲಿ ಬಿಟ್ಟಿದ್ರೋಡಿ ಕಾಯಿಲಿ ಹಾ ನೋಡಿ ತೆಗ್ರಿ ಹೇಳ್ತೀನಿ ಅದನ್ನ ಅದ ಅದರಲ್ಲಿ ಆ ಕಡೆ ನೋಡಿ ಈಗ ಹೆಣ್ಣು ಎಷ್ಟು ಚೆನ್ನಾಗಿ ಎಷ್ಟು ಮುದ್ದಾಗಿದೆ ನೋಡಿ ಗಂಡು ನೋಡಿ ಎಷ್ಟು ರಫ್ ಆಗಿದೆ ನೋಡಿ ಅದು ತೆಗ್ರಿ ಕಡೆ ಈ ಕಡೆ ಅದನ್ನ ಹಾಂ ಆ ಕಡೆ ನೋಡಿ ಅಷ್ಟು ದೊಡ್ಡ ಹಂಗೆ ಬಿಡ್ಬಾರ್ದು ನೋಡಿ ಇವಾಗ ತೆಗಿಯೋಕೆ ಭಾಳ ಕಷ್ಟ ಆಗತ್ತೆ ಅದನ್ನ ಹಾಂ ನೋಡಿ ಇದು ಇಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಇದಾಗಿದೆ ನೋಡಿ ರಫ್ ಆಗುತ್ತೆ ಅದು ಹಾಂ ಹಾಂ ಈಗ ಎಷ್ಟು ತಿಂಗಳಾಯಿತು ಪ್ಲಾಂಟೇಶನ್ ಮಾಡಿ ಈಗ ಹನ್ನೆರಡು ತಿಂಗ್ಳು ಆಗಿದೆ ನೋಡಿರಿ ಹನ್ನೆರಡು ತಿಂಗ್ಳು ಅಂದರೆ ಈಗ ಹನ್ನೆರಡು ತಿನ್ಗೆ ನಡೀತಾ ಇದೆ ಒಂದು ವರ್ಷ ಅಂದ್ರೆ ಇದರಲ್ಲಿ ನೀವು ಹದಿನಾರು ಅಡಿಗೊಂದು ಗಿಡದ ಗಿಡಕ್ಕೆ ಕಾರಡಿ ಸಾಲಿನ ಸಾಲಿಗೆ ಹದಿನಾರು ಅಡಿ ಮಾಡಿದ್ರ ಸೆಂಟ್ರಲ್ಲಿ ಎಂಟು ಅಡಿಗೊಂದು ಒಂದು ನಿಂಬೆ ಒಂದು ಶ್ರೀಗಂಧ ಮಾಡಿದ್ರ ಹಾ ನೋಡಿ ಇದು ಬಂದು ಅವ್ರು ಮಾಡಿರೋದು ಪೇರ್ಲಾ ಬಂದು ಹದ್ನಾರ ಒಂದು ಅಗ್ಲ ಅಡಿ ಉದ್ದ ಬಂದು ನಾಲ್ಕು ಅಡಿಗೊಂದು ಮಾಡಿದ್ದಾರೆ ಸೆಂಟ್ರಲ್ಲಿ ನಿಂಬೆ ಗಿಡ ಮತ್ತೆ ಶ್ರೀಗಂಧ ಎಲ್ಲ ಪ್ಲಾಂಟೇಶನ್ ಮಾಡಿದ್ದಾರೆ ಮತ್ತೆ ಸೆಂಟ್ರಲ್ ಏನು ಮಾಡಿದಾರೆ ಇವರು ಬದನೆಕಾಯಿ ಹಾಕಿದ್ದಾರೆ ನೋಡಿ ತುಂಬಾ ಜನಕ್ಕೆ ಅದನ್ನೇ ನಾನು ನೋಡಿ ಇವರು ಹೇಳಿದ ಕ್ಷಣ ಮಾಡಿದ ನೋಡಿ ಗಿಡದಿಂದ ಎರಡು ಅಡಿ ದೂರದಲ್ಲಿ ಹಾಕಿದಾರೆ ಈ ಸಾಲಲ್ಲಿ ಯಾವ್ದೇ ರೀತಿ ಹಾಕಿಲ್ಲ ಬರೀ ಶ್ರೀಗಂಧ ಮಾತ್ರ ಹಾಕಿದ್ದಾರೆ ನಾವು ಆರ್ ಅಡಿ ಸೆಂಟರ್ದಲ್ಲಿ ಶ್ರೀಗಂಧನೂ ಹಾಕಿದಾರೆ ಓಕೆ ಆಮೇಲೆ ಇದು ಬದ್ನೆಕಾಯಿ ಅಂತೂ ನೋಡಿ ಅದು ಎರಡು ಇದಕ್ಕೂ ಅದಕ್ಕೆ ಏನು ಇದಕ್ಕೂ ಡಿಸ್ಟೇ ಇಲ್ಲ ಪೇರ್ಲ ಗಿಡಕ್ಕಂತೂ ಆ ಕಡೆ ಉದ್ದಕ್ಕಾಗ್ಲಿ ಅಗ್ಲಾಗ ಯಾವ್ದೇ ರೀತಿ ಎರಡು ಎರಡ್ ಮೂರ್ ಮೂರ್ ಅಡಿ ಗ್ಯಾಪ್ ಇದೆ ಅದರಿಂದ ಏನಾಗುತ್ತೆ ಗೊತ್ತಾ ಗಿಡ ಅನ್ನೋದು ಬೆಳವಣಿಗೆ ಅನ್ನೋದು ಚೆನ್ನಾಗಿ ಬರ್ತದೆ ತುಂಬ ಜನ ಏನು ಮಾಡ್ತಾರೆ ಗಿಡ ಪೇರ್ಲ ಗಿಡಕ್ಕೆ ಬಡ್ಡಿಗೆ ಹಾಕ್ಬಿಡ್ತಾರೆ ನಮ್ಮ ಗಿಡಗಳು ಚೆನ್ನಾಗಿ ಬರ್ತಾಯಿಲ್ಲ ನಮ್ಮ ಗಿಡಗಳು ಬೆಳವಣಿಗೆ ಆಗ್ತಾಯಿಲ್ಲ ಅಂತ ತುಂಬ ಜನ ಹೇಳ್ತಾರೆ ಇನ್ನೊಂದೇನಪ್ಪ ಅಂತಂದರೆ ಈ ಕಾಯಿ ಈಗ ಈಗ ಹಣ್ಣಿಗೆ ಬಿಟ್ಟಿದ್ರಲ್ಲ ನೀವು ಈ ಹಣ್ಣಿಗೆ ಬಿಟ್ಟಾಗ ಮೈಕ್ರೋ ನೋಟಿನ್ಸನ್ನ ಜಾಸ್ತಿ ಬೆಳೆಸಬೇಕು ಆಮೇಲೆ ಮೂರು ಹತ್ತೊಂಬತ್ತು ಹದಿಮೂರು ನಲವತ್ತೈದು ಹತ್ತು ಇಪ್ಪತ್ತಾರು ವಾರಕ್ಕೊಂದ್ಸಲ ನೀವು ಕಂಟಿನ್ಯೂಸ್ ಗಿಡಕ್ಕೆ ಕೊಡಬೇಕು ಆವಾಗ ಏನಾಗುತ್ತಕಂತ ಗಿಡ ಅನ್ನೋದು ಫಲವತ್ತವಾಗಿರ್ತದೆ ಬೇರು ಪ್ರಮಾಣ ಚೆನ್ನಾಗಿರ್ತದೆ ಈಗ ಹಣ್ಣು ಬಿಟ್ಟಿದ್ರಲ್ಲ ಈ ಟೈಮಲ್ಲಿ ನೀವು ಎರಡು ಸಲ ಯುಮಿಕ್ ಆ್ಯಸಿಡ್ನ ಕೊಡಬೇಕು ಗಿಡಕ್ಕೆ ಯಾಕಂದರೆ ಬೇರು ಪ್ರಮಾಣ ಸ್ವಲ್ಪ ಇನ್ನೂ ಹೊಸ ಬೇರು ಬರಲಿ ಅಂತ ಹೊಸ ಬೇರು ಎಷ್ಟು ಎಷ್ಟು ಚೆನ್ನಾಗಿ ಬರ್ತದಲ್ಲ ಅಷ್ಟು ಕಾಯಿನೂ ಒಳ್ಳೆ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ನಿಮಗೆ ಹ್ಞೂ ಗಿಡಗಳಂತೆ ಎಲ್ಲ ಚೆನ್ನಾಗಿದ್ದಾವೆ ಎಲ್ಲ ಬೇರು ಗಂಟರು ನೋವು ನೋಡಿದ್ದೀವಿ ಯಾವುದೇ ರೀತಿ ಬೇರು ಗಂಟರು ಇವರು ಇವರು ನಮ್ಮ ಕಡೆ ಫೋನ್ ಮಾಡಿ ತುಂಬ ಕೇಳ್ಕೊತಾರೆಲ್ಲೂ ಕ್ಲೋರೋ ಪೈಪಾಸ್ ಆಗಲಿ ಈಗ ನಮ್ಮಟೋಡಿಗೆ ಸಂಬಂಧಪಟ್ಟಿರೋದು ಯಾವುದೇ ಔಷಧಿಗಾರೇ ಅವರು ನಲ್ವತ್ತು ದಿವ್ಸಕ್ಕೆ ಅವರು ಡಿಪ್ ಮುಖಾಂತರ ಇದ್ದಾರೆ ಅದೇ ರೀತಿ ಗಿಡಗಳಂತೂ ಒಳ್ಳೆ ಒಳ್ಳೆ ಚೆನ್ನಾಗಿದ್ದಾವೆಲ್ಲ ಎಳ್ದಾಗಿದ್ದಾವೆಲ್ಲೂ ಕಾಯಿ ಎಲ್ಲ ಇವೆಲ್ಲ ತೆಗಿಬೇಕಂತ ಜಾಸ್ತಿ ಇಟ್ಟಿದ್ದೀರಾ ಹ್ಞೂ ಈಗ ಬಂದಿರೋದೆಲ್ಲ ನಿಂಬು ನಿಂಬು ಸೈಜು ಸ್ವಲ್ಪ ಇದ್ರೆಲ್ಲ ತಗೊಂಬಿಡಿ ಹಾಂ ಉಳ್ಕಿದ್ದೆಲ್ಲ ಕಾಯಿ ತೆಗೆದುಬಿಡಿ ಏಪ್ರಿಲ್ ತಿಂಗಳಿಗೆ ಕಟಿಂಗ್ ಮಾಡಿಬಿಟ್ರೆ ನಡೀತದೆ ಸರಿನಾ ನಿಂಬುಗಿಡ ಹೋಗ್ಯಾವಲ್ಲ ಸುಮಾರಾಗಿ ಇಲ್ಲ ಇಲ್ಲೊಂದು ನಿಂಬು ಅದಾವೆ ಮತ್ತು ಈ ಕಡೆ ಒಂದು ಶ್ರೀಗಂಧ ಮತ್ತು ಬದನೆಕಾಯಿ ಎಲ್ಲ ಹಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಪ್ಲಾಂಟೇಶನ್ ಮಾಡಿದ್ದಾರೆ ಇವರೆಲ್ಲಾನು ಮತ್ತು ಇವ್ರೇನು ಓದಿಲ್ಲ ಏನಿಲ್ಲ ಬರೀ ಅವರು ನನ್ನ ನನ್ನ ಕಡೆಯಿಂದ ಮಾಹಿತಿ ತಗೊಂಡು ಮಾಡಿರೋದು ಇದೆಲ್ಲನೂ ಮತ್ತು ಅವ್ರು ಎಷ್ಟೊಂದು ನಾಲೆಜಲ್ಲಿ ಮಾಡಿದ್ದಾರೆ ಇವರು ತುಂಬ ಮೆಚ್ಚುಕೋ ಆಗಿರೋದು ಇದೆಲ್ಲ ವಿಷಯ ಅದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದೆಲ್ಲನೂ ಎಷ್ಟು ಕಾಯಿಗಳು ಎಷ್ಟು ಪಿಂದೆಗಳನ್ನು ಶ್ರೀಗಂಧರು ಹಾಂ ಶ್ರೀಗಂಧ ಶ್ರೀಗಂಧನೂ ಚೆನ್ನಾಗಿ ಬೆಳೆದಿದ್ದು ಒಳ್ಳೆ ರೀತಿ ಶ್ರೀಗಂಧನ ಬೆಳೆಸ್ತಾ ಇದ್ದಾರೆ ಅದನ್ನು ಶ್ರೀಗಂಧ ಒಂದು ಪೇರ್ಲ ಒಂದು ಸೆಂಟರ್ ಸೆಂಟ್ರಲ್ಲಿ ಒಂದೊಂದು ಶ್ರೀ ಹತ್ತು ಫೀಟ್ಗೊಂದು ಹಾಕಿದರೆ ಒಂದು ಗಿಡ ಬಿಟ್ಟು ಒಂದು ಗಿಡ ಶ್ರೀಗಂಧ ಹಾಕಿದರೆ ತುಂಬ ಜನ ಕೇಳ್ತಾ ಇರ್ತಾರೆ ಶ್ರೀಗಂಧ ಹೆಂಗೆ ಸರ್ ಹಾಕೋದು ಅಂತ ರೀತಿ ಹಾಕೋಬೋದು ಒಂದು ಶ್ರೀಗಂಧ ಎರಡು ಪೇರ್ಲ ಮತ್ತು ತಿರ್ಗಾ ಒಂದು ಶ್ರೀಗಂಧ ಎರಡು ಪೇರ್ಲ ಒಂದು ಶ್ರೀಗಂಧ ಆರಡಿಯಲ್ಲಿ ಎರಡು ಒಂದು ಶ್ರೀಗಂಧ ಅಲ್ಲಿ ನಿಂಬೆನೂ ಹಾಕಿದರೆ ಇಲ್ಲಿ ಚೆನ್ನಾಗಿ ಬಂದಿದೆ ಇಲ್ಲ ನಿಂಬೆ ಗಿಡ ಈ ಕಡೆ ಎಲ್ಲ ಚೆನ್ನಾಗಿ ಇಲ್ಲಿ ನಿಂಬೆ ಗಿಡ ಬಂದಿದೆ ಮತ್ತೆ ಇಲ್ಲಿ ಶ್ರೀಗಂಧ ಬಂದಿದೆ ಇಲ್ಲಿನೂ ನಿಂಬೆ ಗಿಡಗಳು ಚೆನ್ನಾಗಿದಾವೆ ಒಳ್ಳೆ ಚೆನ್ನಾಗ್ ಬರ್ತಾ ಇದೆಲ್ಲಾನು ಹ್ಮ್ 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 ಹ ನೋಡಿ ಒಂದೊಂದು ಭೂಮಿ ಗುಣ ಕರೆಕ್ಟ್ ಆಗಿರಬೇಕು ತುಂಬಾ ಜನ ಹೇಳ್ತಾರೆ ನೀವು ಕೊಟ್ಟಿದ್ರೆ ನನ್ನಕ ಸರಿಯಾಗಿ ಬರ್ತಾ ಇಲ್ಲ ಅಂತಂದ್ರೆ ಭೂಮಿ ಗುಣ ಅದನ್ನು ಕರೆಕ್ಟ್ ಆಗಿದ್ರೆ ಮತ್ತ ಆರಾಮಾಗಿ ಬರ್ತದ ಸ್ವಲ್ಪ ಅಲ್ರ ಇನ್ನೊಂದ್ ಏನ್ ಮಾಡ್ತಾರೆ ಗೊತ್ತಾ ತುಂಬಾ ಜನ ಬರೀ ತಿಪ್ಪೆ ಕತ್ತ ಹಾಕ್ತಾರೆ ಅಷ್ಟೇ ತಿಪ್ಪೆತ್ತ ಹಾಕಿದ್ವಿ ಬೇವಿ ಹಾಕಿದ್ವಿ ನೀರ್ ಕೊಟ್ಟಿದೀವಿ ಅಂತಂದ್ರೆ ಆಗಲ್ಲ ಅವ್ರ ಏನ್ ಮಾಡ್ತಾರೆ ಅದೇ ಅಲೆ ಮೈಂಡ್ ಅವ್ರದ್ದು ಬರೀ ಮುಂಚೆ ನೀವೇನ್ ಮಾಡ್ತಾ ಇದ್ರ ಅದನ್ನ ಹಾಕ್ತಾ ಇದ್ರ ಅವಾಗ ಬೆಲೆ ಬರ್ತಾ ಇತ್ತು ಆಗಿನ ಕಾಲ ಬೇರೆ ಆಗಿನ ನೀರೇ ಬೇರೆ ಆಗಿನ ಗೊಬ್ಬರಗಳೇ ಬೇರೆ ಅವಾಗ ಗೊಬ್ಬರ ಹಾಕ್ತಾ ಇರ್ಲಿಲ್ಲ ನೀವು ಇವಾಗ ಏನಾಗುತ್ತೆ ಹಸುರುಗಳನ್ನ ದನುಗಳನ್ನ ನೀವು ಕಟ್ಟಾಕಿ ಮೇವು ಹಾಕ್ತೀರಾ ಅದನ್ನ ಅದೇ ಮೇವನ ಈಗ ಗಿಡಗಳು ಉಪಯೋಗಿಸ್ತೀರಾ ಅದ್ರಲ್ಲಿ ತಾಕತ್ತ ಏನ್ ಮಾಡ್ತದೆ ಮುಂಚೆ ಎಲ್ಲ ನೀವು ಆಡುಗಳಿಗೆ ಅಲ್ಲ ಹಾಡುಗಳಿಗೆ ಮತ್ತೆ ಕಾಡು ಕಾಡು ಪ್ರದೇಶಕ್ಕೆ ಮತ್ತು ಜಮೀನುಗಳಿಗೆ ಕರ್ಕೊಂಡು ಹಾಂ ಕರ್ಕೊಂಡೋಗಿ ಇದು ಮಾಡ್ತಾ ಇದ್ದಲ್ಲ ಅವಾಗ ಹಲವಾರು ಈ ತಪ್ಪಲ ಎಲೆಗಳನ್ನ ಮತ್ತು ಅವು ಇವೆಲ್ಲ ತಿಂದು ಒಳ್ಳೆ ಗೊಬ್ಬರವನ್ನು ಬರ್ತಾಯಿತ್ತು ಇವಾಗ ಇಚ್ಚಿದಗಲ ಬರೀ ಕಟ್ ಹಾಕೋದು ಮೇವು ಹಾಕೋದು ಅದೇ ಗೊಬ್ಬರ ತಂದು ಭೂಮಿಯಲ್ಲಿ ಹಾಕಿದ್ರೆ ಏನು ಇತ್ತು ಅದರಲ್ಲಿ ಯಾವುದೇ ರೀತಿ ತಾಕತ್ತು ಬರೋಲ್ಲ ಅದು ತುಂಬ ಜನ ಅದಕ್ಕೆ ಗೊತ್ತಿಲ್ಲ ಮತ್ತು ಇನ್ನೇನು ಇದೇನಪ್ಪ ಅಂತಂದರೆ ಆ ರೀತಿ ಅವ್ರು ಕಟ್ಟಾಕಿ ಮೇವು ಹಾಕಿ ತಿಪ್ಪೆ ಕೆತ್ತ ಹಾಕಿರೋದು ಹಾ ಹಾಕೋದ್ರಿಂದ ಈ ಡೊಣ್ಣೆ ಹುಳ ಗೊಂಡೆ ಹುಳ ಅಂತೀವಲ್ಲ ಅದು ಜಾಸ್ತಿ ಅನ್ನೋದು ಉತ್ಪತ್ತಿ ಆಗತ್ತೆ ಈ ಥರ ಹ್ಞೂ ಹ್ಞೂ ಈ ಬದನೆಕಾಯಿನ ಈ ತರ ಹಡ್ದು ಹಿಡಿತೀರ ಹಾಂ ಇಷ್ಟು ಈ ತರ ಇದು ಪಲ್ಯಕ್ಕೆ ಚೆನ್ನಾಗಿರ್ತದೆ ಹಾಂ ಸ್ವಲ್ಪ ಕೊಡಿರಿ ನಮ್ಗೆ ನಾವು ಸ್ವಲ್ಪ ರೀ ಅಲ್ಲೇ ಇದಾವಾ ಹಾಂ ಅಲ್ಲಾಯ್ತು ಬಿಡಿ ಅಲ್ಲೇ ಅಲ್ಲಾಯ್ತು ಅಲ್ಲ ಹೋಯ್ತು ಬಿಡಿ ನೋಡಿ ಈ ರೀತಿ ಬದನೆಕಾಯಿ ಅದ್ರ ಒಂದಲ್ಲ ಒಂದು ನೋಡಿ ಈಗ ನಿಂಬೆ 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 ಪಾಟ್ ನಿಂಬೆ ಬರ್ತಾ ಇದೆ ಶ್ರೀಗಂಧ ಪಾಠ ಶ್ರೀಗಂಧ ಬರ್ತದೆ ಬದ್ನೆಕಾಯಿ ಬದನೆಕಾಯಿ ಆದಾಯ ಬರ್ತದೆ ಪೇರ್ಲದು ಆದಾಯ ಬರ್ತಾ ಇರ್ತದೆ ಹ್ಮ್ ಹ್ಮ್ ಅದಕ್ಕೂ ಸ್ವಲ್ಪ ಗಿಡ ಬೆಳವಣಿಗೆ ಕಡಿಮೆ ಇರುವಂತ ಗಿಡಗಳಿಗೆ ನೀವು ಯುಮಿಕ್ ಆಸಿಡ್ ಬೆಳೆಸ್ಬೇಕು ಸ್ವಲ್ಪ

ಇದೆಲ್ಲ ಕ್ಲೀನ್ ಮಾಡ್ಸಿವಿ ಕಡೆ ಎಲ್ಲ ಹಾಂ ಚೆನ್ನಾಗಿ ಇದ್ಬಿಟ್ಟು ಟೋಟಲ್ ಎಷ್ಟೇಕ್ರೆ ಇದು ಎರಡು ಎಕರೆ ಐದು ಗುಂಟೆ ಆದ್ರೆ ಎರಡು ಎಕರೆ ಐದು ಗುಂಟೆ ಜಾಗದಲ್ಲಿ ಎಂಟ್ನೂರ ಪೇರಲ್ ಗಿಡನ ಹಾಕಿದ್ರೆ ನಿಂಬೆ ಗಿಡ ಎಷ್ಟು ಹಾಕಿದ್ರೆ ನಿಂಬೆ ಗಿಡ ನಾನೂರಾವೆ ನಿಂಬೆ ಗಿಡ ನಾನ್ನೂರು ಶ್ರೀಗಂಧ ಗಿಡಗಳು ಎಷ್ಟಿದಾವೆ ಎಂಟ್ನೂರ ಎಂಟ್ನೂರ ಶ್ರೀಗಂಧ ಗಿಡಗಳು ಇದ್ದಾವೆ ಮಧ್ಯದಲ್ಲಿ ಇದು ಬದನೆ ಮಾಡಿದ್ರು ಹಾಂ ಮಧ್ಯದಲ್ಲಿ ಬದನೇಕಾಯಿ ಮಾಡಿದರ ಓಕೆ 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 ಒಂದು ದಿವಸಕ್ಕೆ ಇಪ್ಪತ್ತೈದು ಬ್ಯಾಗ್ ಬರ್ತ್ರಿ ಹ್ಞೂ ಯಾವುದೂ ಬದನೆಕಾಯಿ ಬದ್ನೆಕಾಯಿ ಹಾಂ 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 ಎಲ್ಲ ವೇಸ್ಟಿಕ್ ಕಂಪೋಸರು ರೆಡಿ ಮಾಡ್ತಾ ಇದ್ದಾರೆ ವೇಸ್ಟಿಕ್ ಕಂಪೋಸರು ರೆಡಿ ಮಾಡೋ ವಿಧಾನ ಒಂದು ಇಪ್ಪತ್ತು ರೂಪಾಯಿ ಬಾಟ್ಲ್ ಬರ್ತದೆ ಅದನ್ನು ತಗೊಂಡು ಎರಡುವರೆ ಕೆ ಜಿ ಬೆಲ್ಲ ಹಾಕಿ ಇನ್ನೂರು ಲೀಟರ್ ಡ್ರಮ್ಮಲ್ಲಿ ಹಾಕಿ ಬೆಳಿಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ತಿರ್ಸಿಬಿಟ್ರೆ ಒಂದು ಏಳು ದಿವಸಕ್ಕೆಲ್ಲ ವಾಸನೆ ಬರ್ತದೆ ಈ ದಾರು ವಾಸನೆ ಬಂದಂಗೆ ಬರ್ತದೆ ಎರಡ್ ಸಲ ತಿರ್ಸು ನಡಿತದ ತೊಂದ್ರೆನಿಲ್ಲ ಈಗ ನೀವು ಹದಿನೈದು ಹದಿನೈದು ದಿವಸ ಗಿಡಗಳಿಗೆ ಬಿಡ್ತಾ ಇದೀರ ವಾರಕ್ಕೊಂದ್ಸಲ ವಾರಕ್ಕೊಂದ್ಸಲ ಬಿಡಬಾರ್ದು ಆತರ ಹದಿನೈದು ದಿವಸ ಬಿಡ್ಬೇಕಷ್ಟೇ ಯಾಕಂದ್ರೆ ವಾರಕ್ಕೊಂದ್ಸಲ ಬಿಟ್ರೆ ಇದನ್ನ ಹೋಗಿ ಕಲ್ಚರ್ ಆಗಿ ಅದಕ್ಕೆ ಗಿಡಕ್ಕೆ ಕೊಡ್ಬೇಕು ಸ್ವಲ್ಪ ಟೈಮ್ ತಗೊಳ್ತದ ಮಿನಿಮಂತ ಹದಿನೈದು ದಿವಸ ಒಂದ್ಸಲ ನೀವು ಹತ್ತು ದಿಸ ಸಲ ಸಿಂಬಾರ್ನೇ ಮಾಡಿ ಪರವಾಗಿಲ್ಲ ಡಿಪ್ ಮುಖಾಂತರ ಕೊಡೋದು ಅಂತಂದ್ರೆ ನೀವು ಹತ್ತು ಸಲ ಮಾತ್ರ ಕೊಡ್ಬೇಕಷ್ಟೇ ಅದನ್ನ ಹಾ ಅದನ್ನ ಕೊಟ್ರೆ ಮಾತ್ರ ಗಿಡಗಳು ಇದಾಗತ್ತೆ ಮತ್ತೆ ಬೋರ್ ಎಷ್ಟು ಎಷ್ಟು ಇದೆ ನೀರ್ ಇದು ಹಾ ಮನೆ ಪೂರ್ತಿ ಹಾಕೊಂಡಿದ್ರೂ ಮನೆ ಪೂರ್ತಿ ಹಾಕೊಂಡಿರೀ ಸರಿ ಏನ್ರಿ ಟಮೊಟ ರೀ ಮೆಣಸಿನ್ಕಾಯಿ ಈಗ ಗೊಬ್ಬರಕ್ಕೆ ಇದೇನು ಗೊಬ್ಬರ ಹಾಕಿಲ್ಲ ಆರ್ಗಾನಿಕವಾಗಿ ಟೊಮೊಟೊ ಹಾಕಿದ್ರೆ ಹ್ಮ್ 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 ಮನೆಗಳಿಗಂತ ಯೂಸ್ ಮಾಡಿವ್ರಿ ಒಂದು 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 ಪಾಕೆಟ್ ರೀ ಒಂಬೈನೂರು ರೂಪಾಯಿ ಅಷ್ಟು ಐತ್ರಿ ಅದ್ರ ಹಾಂ ಹಾಂ ಈ ಕ್ವಾಲಿಟಿದು ಕ್ವಾಲಿಟಿ ಹ್ಞೂ ಹ್ಞೂ ಆರ್ಗ್ಯಾನಿಕ್ ಮಾಡಿದ್ದು ಯಾವತ್ತೂ ಬೆಲೆ ಇದ್ದೇ ಇರ್ತದೆ ರೀ ಅಂದರೆ ಶ್ರಮ ಪಟ್ಟಬೇಕು ಕೆಲಸ ಮಾಡಬೇಕು ಹಾಂ ಜನ ಬಿಡ್ರಿ ನಮ್ಮ ಜನ ಹಾಂ ನಮ್ಮ ಜನ ಹೆಂಗೆ ಗೊತ್ತಿರಿ ಸಂಜೆ ಹಚ್ಚಬೇಕು ಮುಂಜಾನೆ ರೊಕ್ಕ ಬೇಕು ನಮ್ಮ ಮಂದಿ ಹಾಂ ಸಾಯಂಕಾಲ ಹಚ್ಚಿಬಿಡ್ಬೇಕು ಬೆಲೆ ಕೊಡಬೇಕು ಹಾಂ ಈಗ ತುಂಬ ಜನ ಹಂಗೆ ಆಗ್ಬಿಟ್ಟಿದ್ದಾರೆ ಈಗ ನಾನು ವೀಡಿಯೋದಲ್ಲಿ ಎಂಟು ತಿಂಗಳಿಗೆ ಆರು ತಿಂಗಳು ಬರ್ತಂದ್ರೆ ಸರ್ ಮೂರು ತಿಂಗಳು ಬರ್ತಂತೆ ಯಾವ ತಲೆ ಇದೆ ಅಂತಾರೆ ಹಂಗಾಗಿದ್ರೆ ಜನ ಎಲ್ಲ ತುಂಬಾ ಇವಾಗ ಫ್ರಿಜ್ ಅಲ್ಲಿ ಇಟ್ಕೋಬಹುದ್ರಲ್ಲ ಹ ಇಟ್ಕೊಂಡ್ರೆ ನಡೀತಾವ್ ಹ್ಮ್ 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 ಯಾವ್ದ್ರಿ ಕಾಯಿ ಏನು ಬೇಡ ಬೇಡ ಬಿಡಿ ಬೇಡ ಮಾಡ್ತಾರೆ ಹಾ ಹಾ ಅದ ಅದ ಇದು ಚಟ್ನಿ ಚಟ್ನಿ ಮಾಡ್ತಾರೆ ಚಟ್ನಿ ಅವೆಲ್ಲ ನಮ್ಮ ನಮ್ಮಅಮ್ಮ ಮಾಡ್ತ ಬಿಡ್ರಿ ನಮ್ಮ ನಿಮ್ಮ ಹೆಣ್ಮಕ್ಳಿಗ್ ಇವ್ರಿಗೆಲ್ಲಾ ಏನು ಗೊತ್ತಾಗಲ್ಲ ಅವೆಲ್ಲ ಹ ಸುಮ್ನೆ ಸುಮ್ನೆ ಇದು ಹೋಗಿ ಹಾ ಎಲ್ಲಾ ಹೋಗಿ ಸುಮ್ನೆ ಇದು ಮಾಡಿ ಬರ್ತಾರೆ ಏನು ಹಾ ಹೌದೌದು ಅಂದ್ರೆ ಇವ್ರು ಬಸ್ ಗೆಲ್ಲ ಹೋಗ್ತಾರಲ್ಲ ಈಗ ಅತ್ನಿ ಮೀರಜ್ ಬಿಟ್ಟ ಮೇಲೆ ಸಾಂಗ್ಲಿ ಎಲ್ಲ ಕರ್ನಾಟಕ ಇದು ಮಹಾರಾಷ್ಟ್ರ ತಾನೆ ಅವು ಇವ್ರು ಹೋಗ್ತಾರಲ್ಲ ಹೈವೇ ಇದ್ ಮಾಡ್ಕೊಂಡು ಹೋಗ್ತಾರಲ್ಲ ಅವರು ಮಹಾರಾಷ್ಟ್ರದ ಯಾವದ್ರೆ ಇದಕ್ಕೆ ಹೋಗಿ ಇಲ್ಲ ಬಾರ್ಡರ್ ಅಲ್ಲಿ ಇದ್ರೆ ಆಟೋಮ್ಯಾಟಿಕ್ ಎರಡು ಭಾಷೆನೆ bande ಬರ್ತಿದ್ರು ಎಲ್ಲರಿಗೂ ಅದೇನು ತೊಂದರೆ ತೊಂದ್ರೆ ಇಲ್ಲ ಅದು ಯಾವ ಭಾಷೆ ಬಿಡ್ರು ನಾವು ಎಲ್ಲಾ ಕರೆಕ್ಟ್ ಆಗಿದೆ ಸಾಕು ಎಲ್ಲ ಅಂತ ಮಾತ್ರ ಇದ್ರೆ ಸಾಕು ಹ್ಮ್ ಈ ಭಾಷೆಕ್ಕೋಸ್ಕರ ದುಡ್ಡಿನಕ್ಕೋಸ್ಕರ ಜಗಳ ಆಯ್ತು ನಾನು ಕೂಡ ಹ್ಮ್ ಈಗ ಪಾಂಚ್ ರೂಪಾಯಿ ಪಚ್ಚರ ಪೈಸಾ ಅಂತವಂತ ಐದ್ ರೂಪಾಯಿ ಎಪ್ಪತ್ತೈದ್ ಪೈಸಿ ಒಂದೇ ನಾನು ಒಂದೇ ಆದ್ರೆ ಬಗ್ಲಕ್ರೆ ನನ್ ತಿಳಿಯವಲ್ಲ ನಾನು ಪೈಸಾಲ್ ಐದ್ ರೂಪಾಯಿ ಎಪ್ಪತ್ತೈದು ಪೈಸಾ ಐದ್ ರೂಪಾಯಿ ಮುಕ್ಕ ಐದು ಮುಕ್ಕಾಲಂತಿವ್ ಪಾಂಚ್ ರೂಪಾಯಿ ಪಚ್ಚರ್ ಪೈಸಾ ಸೇಮ್ ಎರಡು ಅರ್ಥ ಆಗಿಲ್ಲ ನನ್ಸಿಂಗಿಲ್ಲ

ಈಗ ಹೇಗೆ ಹೇಗ ಅನಿಸ್ತಾ ಇದೆ ನಿಮ್ಗೆ ಈ ಬೆಳಿ ಬಗ್ಗೆ ಚೆನ್ನಾಗಿ ಅನಿಸ್ತಾರೆ ಮತ್ತೆ ಗಿಡಗಳು ತಮ್ಮಂದಿದ್ರ ಮತ್ತೆ ನಾವು ನಾವು ಯಾವ ರೀತಿ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಎರಡು ಮಾತುಗಳನ್ನ ಎಲ್ಲ ಇದು ಎಣ್ಣೆ ಬಗ್ಗೆ ಎಲ್ಲ ಮತ್ತೆ ನೀವು ಎಲ್ಲ ಫೋನ್ ಮಾಡುವಾಗ ಎಲ್ಲ ಔಷಧಿಗಳನ್ನ ಕಳಿಸ್ತಾ ಇರ್ತೀವಿ ಹ್ಮ್ ಹ್ಮ್ ಎಲ್ಲಾ ಚೆನ್ನಾಗಿದ್ರೆ ಓಕೆ 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 ನಮ್ಮ ಕಡೆಯಿಂದ ಗಿಡಗಳು ತಂದು ನಾಟಿ ಮಾಡಿ ಅದರ ನೀವು ರಿಸಲ್ಟನ್ನ ನೋಡಿ ಮಾರ್ಕೆಟ್ ಕಳಿಸ್ತಾ ಇದ್ದೀರಾ ಇದೇ ರೀತಿ ದೇವರು ನಿಮಗೆ ಒಳ್ಳೇದು ಮಾಡಲಿ ನಿಮಗೆ ನಿಮ್ಮ ಕುಟುಂಬದವರಿಗೆಲ್ಲ ಒಳ್ಳೇದು ಮಾಡಲಿ ಈಗ ಈ ಹೆಚ್ಚಿನ ಆದಾಯ ಬರಬೇಕು ಅಂತ ನಾವು ದೇವರನ್ನ ಪಾತ್ರಿಸ್ತೀವಿ ನಮಸ್ಕಾರ ನಿಮಗೋಸ್ಕರ ಇಷ್ಟೆಲ್ಲ ನಾನು ಈಗ ಎಲ್ಲ ಕಡೆಯೂ ಬಂದು ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ನೀವು ಜಸ್ಟ್ ಮಾಡಬೇಕಾಗಿರೋದು ಅಂತಂದರೆ ನಿಮಗೋಸ್ಕರ ಈ ವಿಡಿಯೋಗಳು ಯಾಕಂದರೆ ನಾವೇನು ನಮಗೋಸ್ಕರ ಏನೂ ಅಲ್ಲ ಇದು ಯಾಕಂದರೆ ನೀವು ಈ ವಿಡಿಯೋನ ನೋಡಿ ಸಂಪೂರ್ಣ ನೋಡಿದರೆ ಒಳ್ಳೆಯ ಮಾಹಿತಿಗಳು ಸಿಗುತ್ತೆ ನಿಮಗೆ ಇವಾಗ ನೀವು ನೀವು ಮಾಡಬೇಕಾಗಿರೋದು ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಬೆಲ್ ಬಟನ್ ಮಾತ್ರ ಫ್ರೆಶ್ ಮಾಡೋದು ಮಾತ್ರ ಮಾಡಿಬೇರೆ ನಮಸ್ಕಾರ